ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತಾ ಮೂರ್ತಿ. ನಾನೀಗಾಗಲೇ ಒಂದು 10 ಫಿಲಮ್ ಮಾಡಿದ್ದೀನಿ, ಇದು 10ನೇ ಫಿಲಮ್. ಸೊ ನಾನಿವಳ ಅಭಿಮಾನಿ. ನನ್ನ ಪಾತ್ರ ಇದರಲ್ಲಿ ಒಂದು ಮೂಗಿ ಮತ್ತು ಕ್ಯೂಡಿ. ನನ್ನ ಪಾತ್ರ ಮೂಗಿ ಮತ್ತು ಕ್ಯೂಡಿ. ಈ ಚಿತ್ರದಲ್ಲಿ ನಂದೊಂದು ಪಾತ್ರ ಅಂತ ನನಗೆ ತುಂಬ ಇಷ್ಟ ಆಗಿದ್ದ ಪಾತ್ರ, ಮತ್ತು ನಾನು ತುಂಬ ಏನೇನೋ ಮಾಡ್ಬೋದು ಅಂದ್ಕೊಂಡಿರೋ ಪಾತ್ರ ಇದು. ಆಮೇಲೆ ಕಷ್ಟ ಅಂದ್ರೆ ಸೈನ್ ಲ್ಯಾಂಗ್ವೇಜಸ್ ಎಲ್ಲ ಕಲ್ತಿದ್ದು, ಆಮೇಲೆ ಲಿಪ್ಸಿಂಗ್ ತರ ಅದು ನೋಡೋದು ಸೈನ್ ಲ್ಯಾಂಗ್ವೇಜಸ್, ಅದೆಲ್ಲ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ಚೆನ್ನಾಗಿ ಮಾಡಿದ್ದೀನಿ. ಅದು ಸರ್ರಿಂದ ಒಬ್ರು ರೆಫರೆನ್ಸ್ ಇತ್ತು, ಆ ಟೀಚರ್ ನಮ್ಗೆ ಹೇಳ್ಕೊಟ್ಟಿದ್ರು ವಿಡಿಯೋಸ್ ಎಲ್ಲ ಕಲ್ಸಿ. ನಾನು ಅದನ್ನ ಕಲ್ತಿ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಓಕೆ, ಪಾತ್ರನ ಕೇಳಿದಾಗ ಅಂದ್ರೆ ಈ ಕತೆ ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಅಂದ್ರೆ ಮಾಡ್ಬೋದು ಇನ್ನು ಏನಾದ್ರು, ಯಾವ ಫೀಲ್ ಬಂತು? ಒಂಥರ ಐ ಫೀಲ್ ಲೈಕ್ ನಾನು ಮಾಡ್ಬೇಕು ಇದನ್ನ, ನಾನು ಮಾಡಿದ್ರೆ ಐ ವಿಲ್ ಗೆಟ್, ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಪಾತ್ರ ಅನ್ನಿಸ್ತು ನನಗೆ. ನೋಡಿ ಈ ಸಬ್ಜೆಕ್ಟ್ಗೆ ಅಂದ್ರೆ ವಿಡಿಯೋಸ್ ತೋರಿಸಿದ್ರು, ಆಮೇಲೆ ಸ್ಕೂಲಿಗೆ ಒಂದು ಆ ಸ್ಕೂಲ್ಗೆ ಮೂಗಿ ಸ್ಕೂಲ್ ಅಂದ್ರೆ ಮಾತಾಡೋ ಕಿವಿ ಕೇಳಿಸ್ಕೊಂಡು ಆ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಒಂದು ದಿನ ಅಲ್ಲೇ ಇದ್ದಿ ನಾನು. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅದನ್ನ ನೋಡಿ, ಅವ್ರು ಮಾತಾಡೋದು ಹೇಗೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಬಂದಿದ್ದೆ. ಅದು ತೋರಿಸಿದ್ರು. ಎಲ್ಲ ತುಂಬಾ ಚೆನ್ನಾಗಿದ್ವಿ. ಅಂದ್ರೆ ಲೈಕ್ ಫ್ಯಾಮಿಲಿ ತರ ಇತ್ತು ಇದು ನನ್ನ ಶೂಟಿಂಗ್. ತುಂಬಾ ಮೆಮೊರೇಬಲ್ ಶೂಟಿಂಗ್ ಅಂದ್ರೆ ಇದೆ ನನ್ಗೆ. ಸ್ವಲ್ಪ ತರಲೆ ಅಷ್ಟೇ, ಏನೋ ಕ್ಯಾಮ್ರಾ ಮುಂದೆ ಎಷ್ಟು ಮೂಗಿ ತರದ್ದು ಅಥವಾ ಕಿವುಡಿನ ಕ್ಯಾಮ್ರಾ ಹಿಂದೆ ಅಷ್ಟೇ ಮಾತು, ಪಟ 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 ಮಾತು ಮಾತು ಮಾತು, ಸಾಕು ನಿಲ್ಸಮ್ಮ, ಆಯ್ತು ಆಯ್ತು ಅನ್ನೋದನ್ನು ಅದ್ರ ಮಾತು ಹೇಳೋದು. ಅದೇ ಎರಡನ್ನೂ ಸರಿ ಮಾತಾಡ್ಬೇಕಲ್ಲ ಇಲ್ಲಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅನುಶ್ರೀ ಅಂತ. ಇಲ್ಲಿವರೆಗೆ ಒಂದು 2 ಸೀರಿಯಲು ಒಂದು ಮೂವಿ ಮಾಡಿದ್ದೀನಿ, ಕನ್ಯಾಕುಮಾರಿ ಮತ್ತೆ ನಾನು ಇವಳ ಅಭಿಮಾನಿ ಅಂತ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಪ್ರಾಜೆಕ್ಟ್. ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಈ ಹುಡುಗಿಯ ಅಮ್ಮನ ಪಾತ್ರವನ್ನು ನಿಭಾಯಿಸ್ತಿದ್ದೀನಿ ಇದರಲ್ಲಿ. ತುಂಬಾ ಖುಷಿ ಆಯ್ತು, ಬಿಕಾಸ್ ಫಸ್ಟ್ ಟೈಮ್ ಡೈರೆಕ್ಟರ್ ಇದು ಒಂದು ಸ್ಟೋರಿ ನರೇಟ್ ಮಾಡಿದಾಗ ಎಲ್ಲೂ ಒಂಥರ ಮುಂಚೆ ಕೇಳದೆ ಇರುವಂತ ಸ್ಟೋರಿ ಮತ್ತೆ ಏನೋ ಒಂಥರ ರೋಮಾಂಚನ ಆಯ್ತು ಕೇಳಿದಾಗ. ತುಂಬಾ ಖುಷಿ ಆಯ್ತು ಅಂದ್ರೆ ನನ್ನ ವಯಸ್ಸಿಗೂ ಮೀರಿ ಪಾತ್ರನ ಮಾಡ್ತಿದ್ದೀನಿ. ಸೊ ಮೆಚೋರಿಟಿ ಲೆವೆಲ್ ಆಗಿರ್ಬೋದು, ಆ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋ ರೀತಿ ಇರ್ಬೋದು, ತುಂಬಾ ಒಂಥರ ನನಗೆ ಜಾಸ್ತಿ ಕಲಿಕೆ ಆಯ್ತು ಇದು ಪಾತ್ರ ಮೂಲಕ. ಅಂಡ್ ಖುಷಿ ಆಗುತ್ತೆ ಬಿಕಾಸ್ ಒಂದೇ ಹೇಳೋದೇನಂದ್ರೆ, ಈ ಮೂವಿ ಮೂಲಕ ನಿಮಗೆ ಅಮ್ಮನ ಮತ್ತೆ ಮಗಳ ಬಾಂಧವ್ಯ ಮೇಜರ್ ಆಗಿ ಅದು ತೋರಿಸ್ತೀವಿ ಏನು ಅಂತ. ಹಾಗಾಗಿ ತುಂಬಾ ಇಮೋಷನಲ್ ಆಗಿ ಕನೆಕ್ಟ್ ಆಗುವಂತ ಸ್ಟೋರಿ, ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಮೊದಲಿಗೆ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರತನ್ ರಾಮ್ ಅಂತ. ನಾನು ಮೂಲತಃ ನಾಟಕ ರಂಗದಿಂದ ಬಂದಿರೋದು. ನಾನು ಇದಕ್ಕೆ ಮುಂಚೆ ಅಭಿನಯ ತರಂಗದಲ್ಲಿ ಒಂದು ವರ್ಷ ಕೋರ್ಸ್ ಮಾಡಿ, ಅನಂತರ NSD ಒಂದು ವರ್ಷ ಕೋರ್ಸ್ ಮಾಡಿ, ಇದುವರೆಗೂ ಸುಮಾರು 5 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಫಾರ್ಚ್ಯೂನರ್, ಬೆಲ್ ಬಾಟಮ್, ಈಗ ಇದು ನನ್ನ 6ನೇ ಸಿನಿಮಾ. ನನ್ನ ಪಾತ್ರ ಇದರಲ್ಲಿ ಹುಡುಗಿಯ ತಂದೆ ಪಾತ್ರ. ಮೂಲತಃ ಇವನು ಹೆಂಗಿರ್ತಾನೆ ಅಂದರೆ, ಹಳ್ಳಿಯಿಂದ ಬಂದಿರತಕ್ಕಂಥ ಒಂದು ಫ್ಯಾಮಿಲಿ ಆಗಿರುತ್ತೆ ಇವರು, ತೀರಾ ಬಡತನದಲ್ಲಿರೋ ಫ್ಯಾಮಿಲಿ. ಸೊ ಆಗಿರುವಾಗ ತನ್ನ ಹುಟ್ಟೋ ಮಗುಗೂ ಕೆಲವೊಂದು ನೆಗೆಟಿವ್ ಇರುತ್ತೆ, ಹುಟ್ಟುವಾಗ್ಲೇ ಕಿವಿ ಕೇಳಲ್ಲ ಮಾತು ಅಲ್ಲ, ಅವನು ಹೇಗೆ ಅದನ್ನ ಅವನು ಸ್ವೀಕಾರ ಮಾಡಿಕೊಂಡು ಮೆಂಟಲಿ ಏನು ಟಾರ್ಚರ್ ಪಡ್ತಾನೆ. ಕೆಲಸ ದೊಡ್ಡ ಮಟ್ಟದ ಕೆಲಸ ಏನಲ್ಲ, ಒಂದು ತೋಟದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಸೊ ಹೇಗೆಲ್ಲ ಇವ್ರ ಜೀವನದಲ್ಲಿ ಆ ಮಗು ಪ್ರಾಬ್ಲಮ್ಗೋಸ್ಕರ ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದೇ ಈ ಸಿನಿಮಾ. ಸರಿ, ನೇರವಾಗಿ ನಿಮ್ಮ ಪಾತ್ರದ ಬಗ್ಗೆ, ಅದರ ಗಟ್ಟಿತನದ ಬಗ್ಗೆ ಹೇಳೋದಾದ್ರೆ, ತುಂಬಾ ಸ್ಟ್ರಾಂಗ್ ಪಾತ್ರ ಅಂದ್ರೆ, ನಾರ್ಮಲ್ ಆಗಿ ಈ ತರ ಪಾತ್ರಗಳು ಸಿಗೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಜ ಜೀವನದಲ್ಲಿ ಈ ಪಾತ್ರ ಅಂದ್ರೆ
ನಾರ್ಮಲ್ ಆಗಿ ಎಲ್ಲರ ಲೈಫ್ ಅಲ್ಲೂ ಇರುತ್ತೆ. ಸಡನ್ ಆಗಿ ತನ್ಗ್ ಹುಟ್ಟೋ ಮಗುಗೆ ನಾರ್ಮಲ್ ಆಗಿ ಹುಟ್ಟಿಲ್ಲ ಮಗು ಅನ್ನಿಸ್ದಾಗ ಒಬ್ಬ ಮನುಷ್ಯ ಎಷ್ಟು ಕುಗ್ಗೋಗ್ತಾನ ಅವನು, ಅವನು ಏನೆಲ್ಲ ಅವನ್ ಲೈಫ್ ಅಲ್ಲಿ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತಾನೆ, ಆತರ ಒಂಥರ ಮಾನಸಿಕವಾಗಿ ಕುಗ್ಗೋಗಿ ಜೀವನ ಬೇಡ ಅನ್ಸಿ ಫುಲ್ ನೆಗೆಟಿವ್ ಡಿಪ್ರೆಷನ್ ಕೊಟ್ಟೋಗ್ತಾನ ಅವನು. ಅವ್ನು ಏನ್ ಮಾಡಿದ್ರು, ತನ್ನ ಹೆಂಡತಿ ಏನ್ ಮಾಡಿದ್ರು, ತನ್ನ ಮಗಳು ಏನ್ ಮಾಡಿದ್ರು ಇಲ್ಲ, ಅವನ್ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ, ಬಟ್ ಸ್ಟಿಲ್ ಅವ್ರ ಜೊತೆನೆ ಬದುಕಬೇಕು. ಆತರ ಒಂಥರ ಫುಲ್ ನೆಗೆಟಿವ್ ಪಾತ್ರ ಆಯ್ತು. ಬಟ್ ಈ ಸಿನಿಮಾ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಅನ್ಸೋದು ಕೊನೆದಲ್ಲಿ ಒಂದ್ ಸಣ್ಣ ಟ್ವಿಸ್ಟ್ ಇದೆ, ಬಟ್ ಅದ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದು ಮೊದಲನೆಯದಾಗಿ ಎಲ್ರು ಬಂದಿರೋಂತ ಎಲ್ರಿಗೂ ನಿಮ್ಮೆಲ್ರಿಗೂ ನಮ್ಮ ಕಡೆಯಿಂದ, ಅಂದ್ರೆ ಹ್ಯಾಶ್ಟ್ಯಾಗ್ ನಾನು ಇವಳ ಅಭಿಮಾನಿ ಈ ಸಿನಿಮಾ ತಂಡದ ಕಡೆಯಿಂದ ಮನಪೂರ್ವಕವಾದ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇದು ಬಂದು ಒಂದು ಯೂಶಲಿ ಈಗ ಕಮರ್ಷಿಯಲ್ ಮೂವಿ ಅನ್ನೋದೊಂದು ಎಲ್ಲರ ಮೈಂಡ್ ಸೆಟ್ ಇದೆ, ಆರ್ಟ್ ಮೂವಿ ಅಂದ್ರೆ ಸಮ್ ಕ್ಯಾಟಗರಿಕ್ ಅನ್ನೋದಷ್ಟೇ ಇದೆ. ಬಟ್ ನಾವು ಆ ವಿಷಯದಲ್ಲಿ ಒಂದು ಅವೇರ್ನೆಸ್ ಸಿನಿಮಾನ ತಗೊಂಡು, ಅವೇರ್ನೆಸ್ ವಿಷಯನ ತಗೊಂಡು ಒಂದು ಕಿವಿ ಕೇಳಿಸ್ದಿರುವಂತ ಮಗು ಹುಟ್ಟು ಲೈಫ್ ಅಲ್ಲಿ ಯಾವ ರೀತಿ ಸ್ಟ್ರಗಲ್ ಗಳನ್ನ ಅನುಭವಿಸುತ್ತೆ ಅದ್ರ ಮೇಲೆ ಒಂದು ಸಿನಿಮಾನ ಮಾಡಕ್ ಹೊರಟಿದ್ವಿ. ಸೊ ಅದರಲ್ಲಿ ಮುಖ್ಯವಾದ ಒಂದು ಪಾತ್ರನ ನಮ್ಮ ಆರ್ ಜೆ ಪ್ರದೀಪ್ ಅವರು, ಫಸ್ಟ್ ಟೈಮ್ ಅವರು ಸಹ ಈ ಸಿನಿಮಾದಲ್ಲಿ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತಾ ಇದಾರೆ. ಇಲ್ಲಿವರೆಗೂ ಅವ್ರ ಸೌಂಡ್ ಅನ್ನ ನೀವೆಲ್ಲ ಕೇಳಿದ್ರಿ, ಫಾರ್ ದ ಫಸ್ಟ್ ಟೈಮ್ ಅವರು ಈ ಸಿನಿಮಾದಲ್ಲಿ ಆನ್ ವಿಜುವಲ್ಸ್ ನಿಮ್ಮ ಮುಂದೆ ಬರ್ತಾ ಇದಾರೆ. ಮೇಡಮ್ ಇದ್ರಲ್ಲಿ ಏನಂದ್ರೆ ಈಗ ಯೂಶಲಿ ಏನಾಗುತ್ತೆ, ಕಣ್ ಕಾಣಿಸಲ್ಲ ಅಂದಿದ ತಕ್ಷಣ ನಾವೆಲ್ಲರೂ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತೀವಿ, ಕಿವಿದೇನೋ ಸಣ್ಣ ಇಶ್ಯೂ ಆದ್ರೆ ಏನಂತೀವಿ ಇಗ್ನೋರ್ ಮಾಡ್ತೀವಿ. ಬಟ್ ಅದು ಕಣ್ಣಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳಕ್ ಕೊಟ್ಟಿದ್ವಿ. ಅಂದ್ರೆ ಈಗ ಏನಾಗುತ್ತೆ, ನಿಮಗೆ ಕಿವಿ ಕೇಳಿಸಿಲ್ಲ ಅಂದ್ರೆ ಹುಟ್ಟೋ ಮಕ್ಕಳಿಗೆ ಮಾತು ಬರಲ್ಲ, ಸೈಂಟಿಫಿಕ್ಲಿ ಅವರು ಮಾತಾಡಕ್ ಸಾಧ್ಯ ಇರಲ್ಲ. ಆ ತರ ಆದಾಗ ಏನಾಗುತ್ತೆ, ಅವರು ಒಂದು ಇವತ್ತಿನ ಜನರೇಷನ್ ಮಕ್ಕಳಲ್ಲಿ ಏನಾಗ್ತಾರೆ, ಅವ್ರು ತುಂಬಾ ಹಿಂದೆ ಉಳಿತಾರೆ. ಬಟ್ ಅದಕ್ಕೆ ಎಲ್ಲಾ ರೀತಿಯ ಏನೋ ಗೌರ್ಮೆಂಟ್ ಕಡೆಯಿಂದ ಫ್ರೀ ಫೆಸಿಲಿಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಇದೆ, ಬಟ್ ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅದನ್ನ ತುಂಬಾ ಇಗ್ನೋರ್ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಅವೇರ್ನೆಸ್ ಆಗ್ಲಿ ಅನ್ನೋದನ್ನ ನಾವು ಈ ಸಿನಿಮಾದ ಮೂಲಕ ಹೇಳಿಕೊಟ್ಟಿದ್ವಿ. ಅದು ಅದರಿಂದ ಒಂದು ಕತೆ ಇದೆ ಸರ್. ಆಕ್ಚುಲಿ ಏನಂದ್ರೆ ಈ ಕತೆಗೆ ಇನ್ಸ್ಪೈರ್ ಆದ ಥಾಟ್ ಕ್ರಿಯೇಟ್ ಆಗಿದ್ದು ಅಪ್ಪು ಸರ್ ಇಂದ. ಸೊ ಅವರು ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದು ಮಗುಗೆ, ಅಂದ್ರೆ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಮಗುಗೆ ಒಂದು ಫಂಡಿಂಗ್ ಅನ್ನ ಇದು ಮಾಡಿರ್ತಾರೆ. ಸೊ ಅದೇ ರೀತಿ ಇನ್ನೊಂದು ಇನ್ಸ್ಪೈರಿಂಗ್ ವಿಷಯ ಅದು, ಅದರಿಂದಾನೇ ಈ ಕತೆ ಹುಟ್ಕೊಂಡಿದ್ದು. ಸೊ ಅದೇ ರೀತಿ ಅನಿಲ್ ಕುಂಬ್ಳೆ ಮತ್ತೆ ಪುನೀತ್ ಅವ್ರು ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ಮೀಟ್ ಆದಾಗ, ಇವತ್ತು ನಿಮ್ಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಬಂದು ಪೋಸ್ಟ್ ಹಾಕಿದ್ರೆ 34 crore ಇದೆ, ಓಕೆ, ಕೋಟ್ಯಾಂತರ ರೂಪಾಯಿ ಏನೋ ಅದರಿಂದ ಬರ್ತಿದೆ. ಸೊ ಅದೇ ರೀತಿ ಅವರಿಬ್ರು ಮಾತಾಡ್ಕೊಂಡಿರ್ತಾರೆ, ಅಂದ್ರೆ ಒಂದು ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ ಇಂದ ಬರೋ ಫಂಡಿಂಗ್ ಇಂದ ನಾವು ಎಷ್ಟೊಂದು ಸೋಷಿಯಲ್ ಹೆಲ್ಪ್ ಅನ್ನ ಮಾಡಬಹುದಲ್ವಾ ಅನ್ನೋದು. ಸೊ ಆ ಒಂದು ಐಡಿಯಾಲಜಿ ಮೇಲೆ ಒಂದು ಪೋಸ್ಟ್, ಅಂದ್ರೆ ಹ್ಯಾಶ್ಟ್ಯಾಗ್ ನಾನಿಗಳ ಅಭಿಮಾನಿ ಅಂತ ಒಂದು ಪೋಸ್ಟ್ ಹಾಕೋದ್ರಿಂದ ಈ ಕತೆ ಶುರುವಾಗುತ್ತೆ. ಸೊ ಆ ಕತೆ ಶುರು ಆಗೋದಕ್ಕೋಸ್ಕರನೇ ಅದು ಹ್ಯಾಶ್ಟ್ಯಾಗ್ ನಾನಿವಳ ಅಭಿಮಾನಿ. ಸೊ ಆ ಲಕ್ಕವನ್ನ ಹುಡುಗಿ, ಅಂದ್ರೆ ಕಿವಿ ಕೇಳಿಸದೆ ಹುಟ್ಟು 108 ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ, ಯೂಶಲಿ ಏನಾಗುತ್ತೆ ನಾವೆಲ್ಲ ಇದ್ದು ಏನಾದ್ರು ಒಂದು ಟೈಮ್ ಅಲ್ಲಿ ಪ್ರಾಬ್ಲಮ್ ಅಂತ ಬಂದಾಗ ನಾವು ಕುಗ್ಗೋಗ್ತೀವಿ. ಬಟ್ ಆ ಮಗು ಕಿವಿ ಕೇಳಿಸಲ್ಲ, ಮಾತು ಬರಲ್ಲ, ಸಮಾಜದ ದೃಷ್ಟಿಯಲ್ಲಿ ಅದೊಂಥರ ಸೈಡ್ ಇದೆ. ಈಗ 12 ಮಕ್ಕಳು ಒಟ್ಟಿಗೆ ಇದ್ದಾಗ ಏನಾಗುತ್ತೆ, 12 ಮಕ್ಕಳು ಈ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿರ್ತಾರೆ, ಬಿಕಾಸ್ ಅದು ಕೇಳಿಸಲ್ಲ, ಅದ್ರ ಜೊತೆ ಕೀಟ್ಲೆ ಮಾಡ್ತಿರ್ತಾರೆ. ಬಟ್ ಆ ಮಗುವಿನ ಮನಸ್ಥಿತಿ ಏನಾಗಿರುತ್ತೆ, ಅದು ತುಂಬಾ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿ ಆ ಹುಡುಗಿ ಸಾಧನೆ ಮಾಡಿ ನಿಲ್ಲುವಂತ ಒಂದು ಒಂದು ಸ್ಟೇಜ್ ಇದು. ಸೊ ಅದಕ್ಕೆ ಆ ಸ್ಟೇಜ್ ಅನ್ನ ಇಲ್ಲಿ ತರುವಂತ ಒಂದು ಪ್ರಯತ್ನ ಆ ಪೋಸ್ಟ್ ಅಲ್ಲಿ ಇರುತ್ತೆ. ನಮ್ಮಲ್ಲಿ ನಮ್ಮಪ್ಪ ಬಂದ್ಬಿಟ್ಟು ರಪರಪ ಅಂತ ಹೊಡಿತಾರೆ ತಪ್ಪು ಮಾಡಿದ್ರೆ, ಅಂದ್ರೆ ಬುದ್ಧಿ ಕಲಿ ಅಂತ. ಅದ ನಮ್ಮಮ್ಮ ಬಂದ್ಬಿಟ್ಟು ಬಿಡಿಸ್ಕೊಂಡು ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂತ ಎಕ್ಸಾಂಪಲ್ಸ್ ಕೊಟ್ಟು ಬುದ್ಧಿ ಕಲಿಸ್ತಾರೆ, ಅಂದ್ರೆ ಮನ್ಸಿಗೆ ನಾಟಿಸ್ತಾರೆ. ಆದ್ರೆ ಇವ್ರು ಡೈರೆಕ್ಟ್ ಆಗಿ ರಪ್ಪ ಅಂತ ಹೊಡೆದು ಬಿಡ್ತಾರೆ ಬುದ್ಧಿ ಕಲಿಯಕ್ಕೆ. ಅಂದ್ರೆ ಎರಡು ಬ್ಯಾಲೆನ್ಸ್ ಆಗ್ಬೇಕಾಗತ್ತೆ. ಅಂದ್ರೆ ಈಗ ಒಂದು ಸಿನಿಮಾನ ಒಂದು ಒಂದು ರೀತಿನಲ್ಲಿ ಒಂದು ಮನರಂಜನೆ ಮೂಲಕ ಅಥವಾ ಒಂದು ರೀತಿನಲ್ಲಿ ಹೇಳಿ ಸಂದೇಶ ಕೊಟ್ಟಾಗ ಮನ್ಸಿಗೆ ತಲುಪುತ್ತೆ. ಆ ಒಂದು ಪ್ರಯತ್ನ ಇದೆ ಇಲ್ಲಿ. ಸೊ ಹೇಳೋ ರೀತಿನ ಹೇಳೋ ತರದಲ್ಲಿ ಹೇಳಿದಾಗ ಅದು ಕೇಳೋ ಜನಗೆ ತಲುಪುತ್ತೆ. ಅದು ಒಂದು ಸಂದೇಶ ಇದೆ. ಹೆಚ್ಚಾಗಿ ಒಂಥರ ಸೋಷಿಯಲ್ ಅವೇರ್ನೆಸ್, ಅಂದ್ರೆ ಇವತ್ತಿನ ಜಗತ್ತಲ್ಲಿ ಈಗ ಸ್ಕೂಲಿಂದ ಆಚೆ ಬಂದ್ರೆ ನಾವೆಲ್ಲ ಟೀಚರ್ ಬುದ್ಧಿ ಹೇಳ್ತಾ ಇದ್ರು, ಅದಾದ್ಮೇಲೆ ಫ್ರೆಂಡ್ಸ್ಗಳು ಹೀಗೆ. ಸೊ ಅದೇ ತರ ನಾವು ಸಿನಿಮಾಗಳಿಂದ ನಾವು ಬುದ್ಧಿ ಕಲ್ತಿರ್ತೀವಿ, ಕೆಲವು ಸಿನಿಮಾಗಳು ನಮ್ಗೆ ಬುದ್ಧಿ ಕಲ್ಸಿರುತ್ತೆ, ಲೈಫ್ ಅನ್ನ
ಏನು ಅಂತ ತಿಳಿಸಿರುತ್ತೆ. ಸಿನಿಮಾ ನೋಡ್ಕೊಂಡೆ ತುಂಬಾ ವಿಷಯಗಳು ಮನೇಲಿ ಕಲಿಸ್ತಿರೋದನ್ನ ಕಲ್ತ್ಕೊಂಡಿರ್ತೀವಿ. ಅದೇ ತರ ಹೇಳುವಂತ ವಿಷಯಗಳು ಹೇಳಿಸಿದಾಗ ಕೆಲವು ಉದಾಸೀನ ಆಗಿರುವಂತಹ ವಿಷಯಗಳನ್ನ ಟಚ್ ಮಾಡಿ ಆ ಸಮಾಜ ಮುಖ್ಯ ಭೂಮಿಕೆಯಲ್ಲಿ ತಂದು ಈ ತರ ಇದೆ ಅಂತ ಒಂದು ಫ್ರೇಮ್ ಒಂದು ಮನರಂಜನೆ ಮೂಲಕ ಮಾಡಿ ತೋರಿಸಿದಾಗ ಆ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತಲುಪುತ್ತೆ. ಆ ಒಂದು ವಿಷಯ ನನಗೆ ತುಂಬಾ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ನನ್ನ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ಕೂಡ ಈ ತರ ಹ್ಯೂಮನ್ ಟಚ್ ಸ್ಟೋರೀಸ್ ಗಳೇ ನಡೀತಾ ಇರುತ್ತೆ. ಭಾವನೆಗಳ ಬಗ್ಗೆ, ಪ್ರೀತಿ ಬಗ್ಗೆ, ಸಂಬಂಧಗಳ ಬಗ್ಗೆ, ಜೊತೆಗೆ ಕಷ್ಟದಲ್ಲಿ ಇರೋ ಬಗ್ಗೆ. ಸೊ ಒಂದು ಫ್ರೆಂಡ್ ತರ ಜೊತೆಲಿ ಇತ್ಕೊಂಡು ಒಂದು ಕಷ್ಟದಲ್ಲಿ ಇದ್ದಿ ಶಬಾಷ್ ಅಂತ ಒಳ್ಳೇದಾಗ್ಲಿ ಹೋಗು ಗುರು ಅಂತ ಹೇಳುವಂತ ಒಬ್ಬ ಗೆಳೆಯನ ರೀತಿ ನಾನು ಶೋಲಿ ಇರ್ಬೇಕಾದ್ರೆ. ಸೊ ಈ ಒಂದು ಸಿನಿಮಾ ಬಂದಾಗ ನನಗೆ ತುಂಬಾ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ನಾನು ಈಗೇನು 92.7 ಬಿಗ್ ಎಫ್ಎಂ ನಲ್ಲಿ ನೆನಪಿನ ಆಟೋಗ್ರಾಫ್ ಅಂತ ಮಧ್ಯಾಹ್ನ 2 ಗಂಟೆ ನಡೆಸ್ಕೊಡ್ತಾ ಇದ್ದೀನಿ. ಅಲ್ಲಿ ಪ್ರತಿದಿನ ಒಬ್ಬೊಬ್ಬರನ್ನ ಹೊಸ ಪರಿಚಯ ಮಾಡಿಸ್ತೀನಿ. ಕೆಲವ್ರ ಕಥೆಗಳು ಹೇಳ್ತೀನಿ, ಯಾರ ಕಥೆ ಬರೆದ್ರೆ ಅವ್ರ ಕಥೆ ನಾನು ನರೇಟ್ ಮಾಡ್ತೀನಿ, ಆ ನಿಜ ಜೀವನ ಪಾತ್ರಗಳನ್ನ ಪರಿಚಯ ಮಾಡಿಸ್ತೀನಿ. ಸೊ ಗೊತ್ತಿಲ್ಲ ಇದು ಕಾಕತಾಳೆ ನನಗೆ ಅಂತಾನೆ ಕ್ರಿಯೇಟ್ ಮಾಡಿದಂತ ಸಿನಿಮಾದ ಸ್ಟೋರಿ ಅಂತ ಇತ್ತು ನನ್ನ ಪಾತ್ರ. ನಾನು ನಿಜ ಜೀವನದಲ್ಲಿ ರೇಡಿಯೋ ಜೀವನದಲ್ಲಿ ಕೂಡ ನನ್ನ ಕಥೆಗಳನ್ನ ಹೇಳ್ತೀನಿ ನೆನಪಿನ ಆಟೋಗ್ರಾಫ್ ಅಲ್ಲಿ, ಮತ್ತೆ ಮಾತಾಡಿಸ್ತೀನಿ ನೆನಪುಗಳ ಬಗ್ಗೆ, ಕಥೆಗಳ ಬಗ್ಗೆ. ಇಲ್ಲಿ ಇವರು ಕಥೆಗಳನ್ನ ಹೇಳ್ಬೇಕಾದ್ರೆ ಕಥೆಯನ್ನ ನನಗೆ ಅನಿಸ್ತಾ ಇತ್ತು ನಾನು ಆಲ್ರೆಡಿ ಲೈವ್ ಅಲ್ಲಿ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಇದೇನಿದ್ರು ನನ್ನ ಶೋ ಇವರ ಸಿನಿಮಾದಲ್ಲಿ ಹೇಗ್ ಬಂತು, ಹೆಂಗೆ ಇವ್ರು ಕನೆಕ್ಟ್ ಮಾಡಿದ್ದಾರೆ, ನಾನು ನರೇಟ್ ಮಾಡ್ತಿರಲ್ಲ ಅಂತ ಅದೊಂದು ತುಂಬಾ ಕನೆಕ್ಟ್ ಆಯ್ತು. ಜೊತೆಗೆ ಆ ಒಂದು ಸಂದೇಶ ಸಾರು ಅಂತ ಚಿತ್ರ ಬಹಳ ಬಹಳ ಇಷ್ಟ ಆಯ್ತು. ಅದಕ್ಕೆ ತುಂಬಾ ಖುಷಿಯಿಂದ ಒಪ್ಕೊಂಡೆ. ತುಂಬಾ ಕಾಯ್ತಿದ್ದೆ ಏನಾದ್ರೂ ಒಂದು 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 ಮೀಡಿಯಂ ಮೂಲಕ ಏನಾದ್ರೂ ಹೇಳ್ಬೇಕು ಅಂತ. ಒಂದು ರೇಡಿಯೋ ಮೂಲಕ ಇದನ್ನ ಹೇಳಿದಾಯ್ತು, ಒಂದು ದೊಡ್ಡ ಸ್ಕ್ರೀನ್ ಮೂಲಕ ಒಂದು ನನ್ನ ನಿಜ ಜೀವನದಲ್ಲಿ ಆರ್ಜೆ ಆಗಿ ಏನು ಪಾತ್ರ ಬದುಕ್ತಾ ಇದ್ದನೋ ಅದೇ ಪಾತ್ರ ಈ ಸಿನಿಮಾದಲ್ಲಿ ಕಂಟಿನ್ಯೂ ಆಗ್ತಿದೆ. ಇಲ್ಲಿ ನಾನು ಆಕ್ಟಿಂಗ್ ಮಾಡ್ತಿಲ್ಲ, ನಾನು ಒಂದು ಶೋ ಮಾಡ್ತಾ ಇದ್ದೀನಿ. ಸೊ ಅದೊಂದು ಖುಷಿ ಇದೆ. ಸೊ ಇದಕ್ ಮುಂಚೆ ಮುಸ್ಸಂಜೆ ಮಾತು ಸಿನಿಮಾದಲ್ಲಿ ಸುದೀಪ್ ಅವರು ಒಂದು ಪಾತ್ರ ಮಾಡಿರ್ತಾರೆ, ರೇಡಿಯೋ ಜಾಕಿ ಪಾತ್ರ. ಆ ಪಾತ್ರದ ಹೆಸರು ಪ್ರದೀಪ್ ಆಗಿರುತ್ತೆ. ನನ್ನ ರೇಡಿಯೋ ನಿಜ ಜೀವನದ ಕಥೆಯನ್ನ ಆಧರಿಸಿ ಆ ಸಿನಿಮಾ ಮಾಡಿರ್ತಾರೆ. ನನ್ನ ಲೈಫ್ನ ಕೆಲವು ಭಾಗಗಳನ್ನ ರೇಡಿಯೋದಲ್ಲಿ ಸಿನಿಮಾ ಆಗಿರುತ್ತೆ. ಸೊ ಅಲ್ಲಿ ಸುದೀಪ್ ಅವರು ಆ ಪಾತ್ರ ನಿಭಾಯಿಸಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸೊ ಇದು ಈ ನನ್ನ ಜೀವನದ ನನ್ನದೇ ಪಾತ್ರ. ಅಲ್ಲಿ ನನ್ನ ಜೀವನದ ಅವ್ರ ಪಾತ್ರ ಮಾಡ್ತಾರೆ, ಇಲ್ಲಿ ನನ್ನ ಜೀವನ ನನ್ನದೇ ಪಾತ್ರವನ್ನ ನಿಭಾಯಿಸ್ತಾ ಇದ್ದೀನಿ. ಒಂಥರ ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ಅದು ಫಸ್ಟ್ ಈ ಒಂದು ಅವಕಾಶ ಕೊಟ್ಟಂತ ನಮ್ಮ ರಮೇಶ್ ಸರ್ಗೆ, ನಮ್ಮ ವಿನೋದ್ ಸರ್ಗೆ ಒಂದು ಬಿಗ್ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ಇದುವರೆಗೂ ಕಾದ್ಕೊಂಡು ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಕೆಲವು ವಿಷಯ ಹೇಳಕ್ಕೆ. ನಿಮ್ಗೂ ಕೂಡ ಬಿಗ್ ಥ್ಯಾಂಕ್ ಯು.